ಬೈಕ್, ಟ್ಯಾಂಕ್ ತುಂಬ ಪೆಟ್ರೋಲ್ ಇದ್ದರೆ ಸಾಕು, ಯುವಕರಿಗೆ ಸ್ವರ್ಗವೇ ಧರೆಗೆ ಇಳಿದಂತೆ. ಬಿಸಿ ರಕ್ತದ ಯುವಕರಿಗೆ ಸ್ಪೀಡಾಗಿ ಬೈಕ್ ಓಡಿಸುವುದು ಒಂದು ಚಾಳಿ. ವಾಹನ ಓಡಿಸುವಾಗ ಸಂಚಾರ ನಿಯಮಗಳನ್ನು ಪಾಲಿಸಿ, ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಿ, ಸ್ಪೀಡ್ ಬಗ್ಗೆ ನಿಯಂತ್ರಣ ಇರಲಿ ಅಂತ ಎಷ್ಟೇ ಅರಿವು ಮೂಡಿಸಿದರೂ ಕೆಲವರು ಮಾತ್ರ ವೇಗವಾಗಿ ವಾಹನ ಚಲಿಸುವುದನ್ನು ಬಿಡಲ್ಲ. ಮೊನ್ನೆ ಕಿಚ್ಚ ಸುದೀಪ್ ಮುಂದೆ ಆಗಿದ್ದು ಕೂಡ ಇದೆ. ಸ್ಪೀಡಾಗಿ ಬೈಕ್ ಓಡಿಸುತ್ತಿದ್ದವರನ್ನು ಕಂಡು ಗಾಬರಿಯಾದ ಸುದೀಪ್ ಅವರನ್ನು ನಿಲ್ಲಿಸಿ, ಏನ್ರಿ ಇಷ್ಟು ವೇಗವಾಗಿ ಬರ್ತಿದ್ದೀರಾ ಅಂತ ಪ್ರಶ್ನಿಸಿದರು. ತಕ್ಷಣ ಬೈಕ್ ಓಡಿಸುತ್ತಿದ್ದವರು ಸಾರಿ ಸರ್ ಅಂತ ಹೇಳಿ ಸ್ಪೀಡ್ನ ಕಂಟ್ರೋಲ್ ಮಾಡಿಕೊಂಡು ತೆರಳಿದರು. ದ್ವಿಚಕ್ರ ವಾಹನ ಸವಾರರಿಗೆ ಸುದೀಪ್ ನಿಧಾನವಾಗಿ ಚಲಿಸಿ ಅಂತ ಸಲಹೆ ಕೊಟ್ಟಿರುವ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ನಿನ್ನೆ ರಸ್ತೆಯಲ್ಲಿ ವೇಗವಾಗಿ ಚಲಿಸುತ್ತಿದ್ದವರನ್ನು ನಿಲ್ಲಿಸಿ ನಿಧಾನವಾಗಿ ಚಲಿಸಲು ಹೇಳಿ ಸ್ವೀಟಾಗಿ ವಾರ್ನಿಂಗ್ ಮಾಡಿದ ನಮ್ಮ ಅಭಿನಯ ಚಕ್ರವರ್ತಿ ಸುದೀಪಣ್ಣ ಈ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಅಂತ ಬರೆದುಕೊಂಡು ಕಿಚ್ಚನ ಅಭಿಮಾನಿಗಳು ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದಾರೆ. ತೆರೆ ಮೇಲೆ ಹೀರೋ ಆಗಿರುವವರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬ ಮುಖ್ಯ. ಸುದೀಪ್ಗೆ ಆ ಬದ್ಧತೆ, ಜವಾಬ್ದಾರಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ನಟಿ ರಶ್ಮಿಕಾ ಮಂದಣ್ಣ ನಟ ನಿತಿನ್ ಜೊತೆ ರೋಮ್ಗೆ ಪ್ರಯಾಣ ಬೆಳೆಸಿದ್ದಾರೆ. ನಿತಿನ್ ಜೊತೆ ಭೀಷ್ಮ ಎನ್ನುವ ಸಿನಿಮಾದಲ್ಲಿ ಅಭಿನಯಿಸುತ್ತಿರುವ ರಶ್ಮಿಕಾ ಆ ಸಿನಿಮಾದ ಚಿತ್ರೀಕರಣಕ್ಕಾಗಿ ರೋಮ್ಗೆ ತೆರಳಿದ್ದಾರೆ. ಈಗಾಗಲೇ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಒಂದನೇ ಹಂತದ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಇದೀಗ ಎರಡನೇ ಹಂತದ ಚಿತ್ರೀಕರಣಕ್ಕೆ ರೋಮ್ಗೆ ತೆರಳಿದೆ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಎನ್ನಲಾಗಿದೆ. ಮುಂದಿನ ವರ್ಷ ಡಾಲಿ ಧನಂಜಯ್ ವರ್ಷ. ಕಾರಣ 2020. ಈ ವರ್ಷ ಪೂರ್ತಿ ಅವರ ಅಭಿಮಾನಿಗಳ ರಂಜನೆಯಲ್ಲಿ ಇರುತ್ತಾರೆ. ಅವರ 6 ಸಿನಿಮಾಗಳು ಮುಂದಿನ ವರ್ಷ ಬಿಡುಗಡೆ ಆಗುತ್ತಿದೆ. ದುನಿಯಾ ಸೂರಿ ನಿರ್ದೇಶನದ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಜನವರಿಯಲ್ಲಿ ಬಿಡುಗಡೆಯಾಗುತ್ತೆ. ಫೆಬ್ರವರಿಯಲ್ಲಿ ಸಲಗ ಸಿನಿಮಾ ರಿಲೀಸ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ದುನಿಯಾ ವಿಜಯ್ ನಟನೆ ಮತ್ತು ನಿರ್ದೇಶನದ ಈ ಸಿನಿಮಾದಲ್ಲಿ ಧನಂಜಯ್ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಿದ್ದಾರೆ. ಆ ಬಳಿಕ ಯುವರತ್ನ ಸಿನಿಮಾದಲ್ಲಿ ಧನಂಜಯ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ನಟನೆ ಹಾಗೂ ಸಂತೋಷ್ ಆನಂದ್ರಾಮ್ ನಿರ್ದೇಶನದ ಸಿನಿಮಾ ಇದಾಗಿದೆ. ಚಿತ್ರದಲ್ಲಿ ಸ್ಟೈಲಿಶ್ ವಿಲನ್ ಆಗಿ ನಟಿಸಿದ್ದಾರೆ. ಜೊತೆಗೆ ಪೊಗರು ಸಿನಿಮಾದಲ್ಲಿಯೂ ಧ್ರುವ ಸರ್ಜಾಗೆ ಧನಂಜಯ್ ಸಾಥ್ ನೀಡಿದ್ದಾರೆ. ಈ ಸಿನಿಮಾಗಳು ಒಂದು ಕಡೆಯಾದರೆ ತಾನೇ ನಾಯಕನಾಗಿ ನಟಿಸಿರುವ ಡಾಲಿ ಸಿನಿಮಾ ಕೂಡ ಮುಂದಿನ ವರ್ಷ ಬರುತ್ತಿದೆ. ಬಡವ ರಸ್ಕಲ್ ಧನಂಜಯ್ ನಟನೆಯ ಹಾಗೂ ನಿರ್ಮಾಣದಲ್ಲಿ ಬರುತ್ತಿರುವ ಸಿನಿಮಾ. ಈ ಚಿತ್ರದ ಮೂಲಕ ಮುಂದಿನ ವರ್ಷ ಅವರು ನಿರ್ಮಾಪಕ ಕೂಡ ಆಗುತ್ತಿದ್ದಾರೆ. ಹೀಗಾಗಿ 2020 ಧನಂಜಯ್ಗೆ ಖುಷಿ ನೀಡುವ ವರ್ಷವಾಗಿದೆ. ವರ್ಷ ಪೂರ್ತಿ ಸ್ಪೆಷಲ್ ಸ್ಟಾರ್ ಸಿನಿಮಾಗಳನ್ನು ಅಭಿಮಾನಿಗಳಿಗೆ ನೀಡುತ್ತಾರೆ. ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅಭಿನಯದ ಆಯುಷ್ಮಾನ್ ಭವ ಚಿತ್ರವು ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದೆ. ಹಾಗೆಯೇ ಅವರು ನಟಿಸಿರುವ ದ್ರೋಣ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಚಿತ್ರದ ಬಳಿಕ ಅವರು SRK ಮತ್ತು ಹೆಸರಿಡದ ಚಿತ್ರವೊಂದರಲ್ಲಿ ನಟಿಸಲಿದ್ದಾರೆ. ರವಿ ಅರಸು ನಿರ್ದೇಶನ ಮಾಡಲಿರುವ ಹೆಸರಿಡದ ಚಿತ್ರದಲ್ಲಿ ಶಿವಣ್ಣ ನಾಯಕ ನಟರಾಗಿ ನಟಿಸುತ್ತಿದ್ದು ನಾಯಕಿಯಾಗಿ ಪ್ರಿಯಾ ಆನಂದ್ ಅಭಿನಯಿಸಲಿದ್ದಾರೆ. ಇವರು ಈ ಹಿಂದೆ ರಾಜ್ಕುಮಾರ ಮತ್ತು RN ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡು ಕನ್ನಡದ ಪ್ರೇಕ್ಷಕರ ಮನಸ್ಸನ್ನು ಸೆಳೆದಿದ್ದರು. ಈಗಾಗಲೇ ಇವರೊಂದಿಗೆ ಚಿತ್ರತಂಡ ಮಾತುಕತೆ ನಡೆಸುತ್ತಿದೆ ಎನ್ನಲಾಗಿದ್ದು, ಎಲ್ಲವೂ ಅಂದುಕೊಂಡಂತಾದರೆ ಇದು ಇವರ 3ನೆಯ ಸಿನಿಮಾವಾಗಲಿದೆ. ಸಂಕಲನದ ಜೊತೆಗೆ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡವರ ಪೈಕಿ ನಾಗೇಂದ್ರ ಅರಸ್ ಸಹ ಒಬ್ಬರು. ಈಗಾಗಲೇ ಇವರು ಹಾರ್ಟ್ ಬೀಟ್, ಫಸ್ಟ್ ಲವ್, ಮೇ ಫಸ್ಟ್ ಸೇರಿದಂತೆ ಅನೇಕ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ವಿಶೇಷವೆಂದರೆ ನಾಗೇಂದ್ರ ಅರಸ್ ನಟ JK ಅವರೊಂದಿಗೆ ಈಗಾಗಲೇ 2 ಸಿನಿಮಾಗಳನ್ನು ಮಾಡಿದ್ದಾರೆ. ಇದೀಗ 3ನೆಯ ಬಾರಿಗೆ ಈ ಜೋಡಿ ಒಂದಾಗುತ್ತಿದ್ದು, ಚಿತ್ರಕ್ಕೆ ನನ್ನ ಗುರಿ ವಾರೆಂಟ್ ಎಂಬ ಹೆಸರನ್ನು ಇಡಲಾಗಿದೆ. JK ಮತ್ತು ನಾಗೇಂದ್ರ ಅರಸ್ ಜೋಡಿ ಈಗಾಗಲೇ ಫಸ್ಟ್ ಲವ್ ಮತ್ತು ಮೇ ಫಸ್ಟ್ ಚಿತ್ರಗಳನ್ನು ಮಾಡಿದ್ದಾರೆ. ಇದೀಗ ಹ್ಯಾಟ್ರಿಕ್ನತ್ತ ತಮ್ಮ ಗಮನ ಹರಿಸಿದ್ದು, ಚಿತ್ರದ ಬಗ್ಗೆ ಸಾಕಷ್ಟು ಭರವಸೆ ಹೊಂದಿದ್ದಾರೆ. ನಾಗೇಂದ್ರ ಅರಸ್ ಸಂಕಲನಕಾರರಾಗಿ ಈಗಾಗಲೇ ಶತಕ ಬಾರಿಸಿದ್ದಾರೆ. ಸಂಕಲನದ ಜೊತೆ ಜೊತೆಯಲ್ಲೇ ಅವರು ನಿರ್ದೇಶನದತ್ತವೂ ತಮ್ಮ ಚಿತ್ತ ಹರಿಸಿದ್ದು, JK ಜೊತೆ ಯಶಸ್ವಿ ಪಯಣ ಮಾಡುತ್ತಿದ್ದಾರೆ. ಇನ್ನು ಈ ಹೊಸ ಚಿತ್ರವು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಹೊಂದಿದೆ.
ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ನಿನಗಾಗಿ ಚಿತ್ರದ ಯಶಸ್ವಿ ಜೋಡಿ ರಾಧಿಕಾ ಮತ್ತು ವಿಜಯ ರಾಘವೇಂದ್ರ ನಟನೆಯ ಮತ್ತೊಂದು ಸಿನಿಮಾ ಈ ಹೊತ್ತಿಗೆ ತೆರೆಗೆ ಬರಬೇಕಿತ್ತು. ಚಲುವೆ ನಿನ್ನೆ ನೋಡಲು, ಫೇರ್ ಅಂಡ್ ಲವ್ಲಿ, ಮಿಸ್ಸಿಂಗ್ ಬಾಯ್ನಂಥ ಸಿನಿಮಾಗಳನ್ನು ಕೊಟ್ಟವರು ನಿರ್ದೇಶಕ ರಘುರಾಮ್. ಕಳೆದ 5 ವರ್ಷಗಳ ಹಿಂದೆ ರಾಧಿಕಾ ಮತ್ತು ವಿಜಯ ರಾಘವೇಂದ್ರ ನಟನೆಯ ಸಿನಿಮಾವೊಂದನ್ನು ಆರಂಭಿಸಿದ್ದರು. ಅದು ನಮಗಾಗಿ. ಹಾಡುಗಳು, ಫೈಟ್, ಟಾಕಿ ಸೇರಿದಂತೆ ಒಂದಿಷ್ಟು ಚಿತ್ರೀಕರಣ ಕೂಡ ಮುಗಿದಿತ್ತು. ನಿರ್ಮಾಪಕರ ಸಮಸ್ಯೆಯಿಂದ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು. ನಿರ್ದೇಶಕ ರಘುರಾಮ್ ಕನಸಿಟ್ಟು ಆರಂಭಿಸಿದ ಚಿತ್ರವದು. ಈಗ ಶುರುವಾಗುತ್ತದೆ, ಆಗ ಶುರುವಾಗುತ್ತದೆ ಅಂತ ವರ್ಷಗಟ್ಟಲೆ ಕಾದಿದ್ದೇ ಬಂತು. ನಮಗಾಗಿ ಚಾಲನೆಯಾಗಲೇ ಇಲ್ಲ. ಹೋದಲ್ಲಿ ಬಂದಲ್ಲಿ ಜನ ಇದರ ಬಗ್ಗೆಯೇ ಕೇಳುತ್ತಿದ್ದರು. ಇದರಿಂದ ಬೇಸತ್ತ ರಘುರಾಮ್ ನಮಗಾಗಿ ನಿಂತು ಹೋಯಿತು, ಮತ್ತೆ ಆರಂಭಿಸೋದಿಲ್ಲ ಅಂತಲೇ ಅನೌನ್ಸ್ಮೆಂಟ್ ಕೊಟ್ಟು ಬೇರೆ ಸಿನಿಮಾದ ಕಡೆ ಗಮನ ಹರಿಸಿದ್ದರು. ನಮಗಾಗಿ ಚಿತ್ರವನ್ನು ಸ್ವತಃ ರಾಧಿಕಾ ಮುಂದುವರೆಸುವ ಯೋಚನೆ ಸಿಕ್ಕಿದೆ. ಖುದ್ದು ರಾಧಿಕಾ ಸಹೋದರ ರವಿರಾಜ್ ಈ ಚಿತ್ರದ ಶೀರ್ಷಿಕೆಯನ್ನು ಮತ್ತೆ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ. ಸಿನಿಮಾದ ಬಗ್ಗೆ ರಾಧಿಕಾ ಫ್ಯಾಮಿಲಿ ಮುತುವರ್ಜಿ ವಹಿಸುತ್ತಿದೆ ಅಂದರೆ ಮತ್ತೆ ಆ ಚಿತ್ರ ಉಸಿರಾಡದು ಗ್ಯಾರಂಟಿ ಅಂತ ಭಾವಿಸಬಹುದು.